ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ರುಚಿಯನ್ನು ಕೊಡುವಂತಹ ಜ್ಯೂಸ್ನೊಂದಿಗೆ ಬಂದಿದ್ದೀನಿ. ತುಂಬ ಟೇಸ್ಟಿಯಾಗಿರೋ ಜ್ಯೂಸ್. ಈ ಬೇಸಿಗೆದಲ್ಲಿ ದೇಹಕ್ಕೆ ನೀರಿನ ಅಂಶ ಜಾಸ್ತಿ ಬೇಕಾಗೋದ್ರಿಂದ ಡಿಫ್ರೆಂಟ್ ಡಿಫ್ರೆಂಟಾಗಿ ಹೆಲ್ದಿ ಜ್ಯೂಸನ್ನು ನಾವು ಮನೆಯಲ್ಲೇ ಮಾಡಿಕೊಂಡು ಕುಡಿಬೋದು. ಈ ಜ್ಯೂಸ್ನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ, ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ, ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ. ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಈ ಜ್ಯೂಸ್ ಯಾವುದು, ಹೇಗೆ ಮಾಡೋದು ಅಂತ ನೋಡೋಣವಾ. ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ, ಜ್ಯೂಸರ್ ಜಾರು. ಇದಕ್ಕೆ ಎರಡು ನಿಂಬೆ ಹಣ್ಣುಗಳನ್ನು ಹಿಂಡಿಕೊಂಡು ರಸವನ್ನು ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ನಾಲ್ಕು ಸಣ್ಣ ಶುಂಠಿ ತುಂಡುಗಳನ್ನು ಹಾಕ್ತಾ ಇದ್ದೀನಿ. ನಂತರ ನಿಂಬೆಹಣ್ಣು ಹಿಂಡಿರ್ತೀವಲ್ಲ ಸಿಪ್ಪೆ, ಅದನ್ನು ಒಂದು ಚೂರು ಹಾಕ್ತಾ ಇದ್ದೀನಿ ನೋಡಿ. ನಂತರ ಸ್ವಲ್ಪ ಪುದೀನ ಒಣಗಿರೋ ಎಲೆಗಳನ್ನು ಹಾಕ್ತಾ ಇದ್ದೀನಿ. ನೀವು ಫ್ರೆಶ್ ಲೀವ್ಸ್ ಬೇಕಿದ್ರು ಹಾಕ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ, ಸಿಹಿಗೆ ಬೇಕಾಗುವಷ್ಟು ಸಕ್ಕರೆ. ಈಗ ಇದೆಲ್ಲವನ್ನು ಮಿಕ್ಸರ್ಗೆ ಹಾಕಿ ಬ್ಲೆಂಡ್ ಮಾಡ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ಬ್ಲೆಂಡ್ ಆಗಿದೆ. ಈಗ ಒಂದು ಪಾತ್ರೆಗೆ ಸೋಯಿಸ್ಕೊತಾ ಇದ್ದೀನಿ. ಇದಕ್ಕಿವಾಗ ಅಗತ್ಯವಿರುವಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ ನೋಡಿ. ಇದಕ್ಕಿವಾಗ ಸ್ವಲ್ಪ ಪಿಂಕ್ ಸಾಲ್ಟನ್ನು ಹಾಕ್ತಾ ಇದ್ದೀನಿ. ಉಪ್ಪೆಲ್ಲ ಹಾಕಿದ್ಮೇಲೆ ಒಮ್ಮೆ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ. ಗ್ಲಾಸೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ತುಂಬನೇ ಹೊಸ ರುಚಿಯನ್ನು ಕೊಡುವಂತಹ ಲೆಮನ್ ಜ್ಯೂಸ್ ರೆಡಿಯಾಗಿದೆ. ನೀವು ಮಾಮೂಲಿಯಾಗಿ ಲೆಮನ್ ಜ್ಯೂಸ್ ಮಾಡಿದರೆ ಇಷ್ಟು ರುಚಿ ಅಂತೂ ಖಂಡಿತ ಬರೋದಿಲ್ಲ. ನೀವೊಮ್ಮೆ ಖಂಡಿತ ಟ್ರೈ ಮಾಡಿ. ಹೀಗೆ ಮಾಡಿದರೆ ಅದ್ಭುತ ರುಚಿ ಅಂತೂ ಶತಸಿದ್ಧ. ನೀವು ಈ ರೀತಿ ಜ್ಯೂಸನ್ನು ಒಮ್ಮೆ ಟ್ರೈ ಮಾಡಿದರೆ ಮಾಮೂಲಿ ಜ್ಯೂಸನ್ನು ನೀವು ಖಂಡಿತ ಮಾಡೋದೇ ಇಲ್ಲ. ಯಾವತ್ತೂ ಇದೇ ಜ್ಯೂಸ್ನ ಮಾಡ್ತೀರಾ, ಅದರಲ್ಲೂ ಸ್ಪೆಷಲಾಗಿ ಯಾರು ಗೆಸ್ಟ್ ಬಂದರೆ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾರೆ ಫ್ರೆಂಡ್ಸ್. ನೀವೊಮ್ಮೆ ಖಂಡಿತ ಟ್ರೈ ಮಾಡಿ. ನೀವು ಮಾಡಿಬಿಟ್ಟು ಹೇಗಾಯಿತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆನ ತಿಳಿಸೋದಕ್ಕೆ ಮರಿಬೇಡಿ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ನೀವು ಸಹ ಈ ಜ್ಯೂಸ್ನ ಮಾಡಿ ಈ ಬೇಸಿಗೆಯ ಬೇಗೆಯನ್ನು ನಿವಾರಿಸ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.